ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಗಣನೀಯ ಮತ ಬಂದಿದ್ದು ನನಗೆ ತೃಪ್ತಿ ಇದೆ ಎಂದು ಸಿಪಿಐ ಅಭ್ಯರ್ಥಿ ಎನ್ ಶಿವಣ್ಣ ಹೇಳಿದ್ದಾರೆ. ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ನನಗೆ ಗಣನೀಯವಾಗಿ ಮತ ಬಂದಿದ್ದು ತೃಪ್ತಿ ಇದೆ ಎಂದು ಸಿಪಿಐನ ಅಭ್ಯರ್ಥಿ ಎನ್ ಶಿವಣ್ಣರವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವಣ್ಣರವರು, ಬಿಜೆಪಿಯ ಜಿಎಸ್ ಬಸವರಾಜ್ ಮತ್ತು ಮೈತ್ರಿ ಅಭ್ಯರ್ಥಿ ಎಚ್ಡಿ ದೇವೇಗೌಡರ ಜೊತೆಗೆ ಸ್ಪರ್ಧೆ ಮಾಡಿ ಗಣನೀಯ ಮತ ಪಡೆದಿದ್ದಾಗಿ ಹೇಳಿದರು. ದೇವೇಗೌಡರು ನನ್ನನ್ನು ನಿರ್ಲಕ್ಷ್ಯ ಮಾಡಿದ್ದರಿಂದಲೇ ಸೋಲು ಅನುಭವಿಸಲು ಕಾರಣವಾಯಿತೆಂದು ಶಿವಣ್ಣರವರು ವಿಶ್ಲೇಷಿಸಿದರು. ದೇವೇಗೌಡರು ಪ್ರಧಾನಿ ಆಗುವುದಕ್ಕೆ ಎಡಪಕ್ಷಗಳು ನೀಡಿದ ಬೆಂಬಲವನ್ನು ಮರೆತಿದ್ದಾರೆಂದು ಶಿವಣ್ಣ ವ್ಯಂಗ್ಯ ಮಾಡಿದರು. ಈ ಲೋಕಸಭಾ ಚುನಾವಣೆಯು ಹೋರಾಟಕ್ಕೆ ಮತ್ತಷ್ಟು ಪ್ರೇರಣೆ ನೀಡಿದ್ದು, ನೀರಾವರಿ, ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ವಿವಿಧ ರೀತಿಯಲ್ಲಿ ನಿರಂತರವಾಗಿ ಹೋರಾಟ ನಡೆಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಗಿರೀಶ್ ಮಾತನಾಡಿ, ಮುಂದಿನ ದಿನಗಳ ಹೋರಾಟಕ್ಕೆ ಲೋಕಸಭಾ ಚುನಾವಣೆ ಪ್ರೇರಣೆ ನೀಡಿದೆ ಎಂದರು. ಚುನಾವಣೆ ವೇಳೆ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಕುಡಿಯುವ ನೀರು ಮೇವುಗಳನ್ನು ಜನ ಕೇಳುತ್ತಿದ್ದಾರೆಂದು ಹೇಳಿದರು. ಮೊದಲನೇದಾಗಿ ಇವತ್ತು 17ನೇ ಲೋಕಸಭಾ ಚುನಾವಣೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಪರವಾಗಿ ನನ್ನನ್ನು ಅಭ್ಯರ್ಥಿಯನ್ನಾಗಿ ನಮ್ಮ ಜಿಲ್ಲಾ ಮಂಡಳಿ, ರಾಜ್ಯ ಮಂಡಳಿ, ರಾಷ್ಟ ಮಂಡಳಿ ಆಯ್ಕೆ ಮಾಡಿದ್ದಕ್ಕೆ, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪಕ್ಷಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೇನೆ, ಅವರು ಧನ್ಯವಾದ ಹೇಳ್ತೇನೆ. ಹಾಗೇನೆ ಚುನಾವಣೆಯಲ್ಲಿ ವಿಪರೀತ ಪೈಪೋಟಿ ಇದ್ದರೂ ಕೂಡ ಕಳೆದ 2014ನೇ ಸಾಲಿನಲ್ಲಿ ನಡೆದಂತಹ ಚುನಾವಣೆಯಿಂದ ಈ ಸಲ ನಮಗೆ ಗಣನೀಯವಾಗಿ ಮತ ಗಳಿಕೆ ಸಂಖ್ಯೆ ಜಾಸ್ತಿಯಾಗಿದೆ. ಅದಕ್ಕೆ ಇವತ್ತು ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲ ನೀಡಿ ಸಹಾಯ ಮಾಡಿ ಮತ ಹಾಕಿರ್ತಕ್ಕಂಥ ಮತ ಬಾಂಧವರಿಗೆ ನಾನು ಕೃತಜ್ಞತೆ ಅರ್ಪಿಸ್ತೇನೆ, ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇನ್ನು ಇದೇ ಸಂದರ್ಭದಲ್ಲಿ ನಾವು ಬೇರೆ ಬಂಡವಾಳಶಾಹಿ ಪಕ್ಷದಲ್ಲಿ ಪ್ರಬಲರಾಗಿದ್ದಂತ ಅದರೂ ವಿಶೇಷವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು, ಒಬ್ಬರು ಮಾಜಿ ಪ್ರಧಾನಿ ಮತ್ತೊಬ್ಬರು ಮಾಜಿ ಸಂಸತ್ ಸದಸ್ಯರಾಗಿದ್ದಂಥ ಘಟಾನುಘಟಿಗಳು, ಅವರ ಮಧ್ಯದಲ್ಲಿ ಇವತ್ತು ನಾವು 3ನೇ ಸ್ಥಾನ ಉಳಿಸಿಕೊಂಡಿದ್ದೀವಿ. ಗೆಲ್ಲಬೇಕಾದ್ರೆ ಅಥವಾ ಇನ್ನೊಬ್ಬರು ಸೋಲಬೇಕಾದ್ರೆ ನಾವೇ ಕಾರಣರಾಗಿರೋದು ಒಂದು ಚಾರಿತ್ರಿಕ ಘಟನೆ ಅಂತ ನಾನಾದರೂ ಕೂಡ ಭಾವಿಸಿದ್ದೀನಿ. ಇವತ್ತು 13,339 ಓಟಲ್ಲಿ ಇವತ್ತು ಸನ್ಮಾನ್ಯ ದೇವೇಗೌಡರು ಸೋತಿದ್ದಾರೆ, ಬಸವರಾಜು ಗೆದ್ದಿದ್ದಾರೆ. ಗೆದ್ದವರು ಖುಷಿ ಪಟ್ಟಿದ್ದಾರೆ, ಸೋತವರು ಈ ಕಮ್ಯುನಿಸ್ಟ್ ನಿಂತು ನಮ್ಮನ್ನು ಹಾಳು ಮಾಡಿರುತ್ತ ಬೈಕೊಳ್ತಾರೆ. ಎಷ್ಟೋ ಜನ ಚರ್ಚೆ ನಡೀತಾ ಇದೆ, ಅದಕ್ಕೆ ನಾವು ಜವಾಬ್ದಾರಲ್ಲ, ಅವರೇ ಜವಾಬ್ದಾರರು. ಏಕೆಂದ್ರೆ ನಾನು ಹಿಂದಿನ ಜಾತ್ಯಾತೀತ ಪಕ್ಷಗಳ ಒಂದು ಹೊಂದಾಣಿಕೆ ಒಟ್ಟಿಗೆ ಒಡನಾಟ ಇದ್ದು ಕೂಡ ಈ ಚುನಾವಣಾ ಸಂದರ್ಭದಲ್ಲಿ ಅವರು ನಮ್ಮನ್ನ ಲೆಕ್ಕಕ್ಕೂ ತೊಗೊಂಡು ನಮಗೇ ಓಟ್ ಹಾಕ್ತಾರೆ ಅನ್ನೋ ರೀತಿ ನಡ್ಕೊಂಡಿದ್ದು, ಮತ್ತೆ ಹಿಂದೆ ಅವರನ್ನ ನಮ್ಮ ಪ್ರಧಾನಮಂತ್ರಿಯಾಗಿ ಮಾಡಬೇಕಾದ್ರೆ ನಾವೇ ಕಾರಣರು, ಎಡಪಕ್ಷಗಳೇನೆ ಅವಕಾಶ ಮಾಡಿಕೊಟ್ಟಿದ್ದು, ಇವತ್ತು ಅದು ಮರೆತು ಬಿಟ್ಟು ಇವತ್ತು ನಡ್ಕೊಂಡ ರೀತಿಯಲ್ಲಿ ಇವತ್ತು ನಮ್ಮ ಪಕ್ಷ ತಗೊಂಡಂತ ನಿಲುವು ಇಲ್ಲಿ ಸ್ಪರ್ಧೆ ಮಾಡಿದ್ರಿಂದ. ಸಹ ಕಾರ್ಯದರ್ಶಿ ಅಶ್ವಥ್ ನಾರಾಯಣ್, ಕಾಂತರಾಜು, ಖಜಾಂಚಿ ಕಂಪಿಗೌಡ, ಜಿಲ್ಲಾ ಕಾರ್ಯದರ್ಶಿ ಎನ್ ಕೆ ಸುಬ್ರಹ್ಮಣ್ಯ, ಎಸ್ ಎನ್ ಸ್ವಾಮಿ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ರಾಗಿ ಖರೀದಿಸಿ ಹಣ ನೀಡಿದ ಕ್ರಮಕ್ಕೆ ಖಂಡಿಸಿ ಕುಣಿಗಲ್ನಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಕುಣಿಗಲ್ ತಾಲೂಕಿನ ರಾಗಿ ಖರೀದಿ ಕೇಂದ್ರದಲ್ಲಿ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ರಾಗಿ ಕೇಂದ್ರಕ್ಕೆ ರಾಗಿ ಹಾಕಿರುವ ನೂರಾರು ರೈತರಿಗೆ ಬೆಂಬಲ ಬೆಲೆ ಯೋಜನೆಯಡಿ ರಾಗಿ ಖರೀದಿ ಮಾಡಿದ ಹಣ ಪಾವತಿಯಾಗದೆ ರೈತರು ಪರದಾಡುವಂತಾಗಿದ್ದು, ಈ ನಿಟ್ಟನಲ್ಲಿ ರೈತರ ಸಭೆ ನಡೆಸಿದ ಶಾಸಕ ಡಾ ರಂಗನಾಥ್ ತಾಲೂಕಿನ ರೈತರಿಗೆ ಅನ್ಯಾಯವಾಗಲು ಬಿಡೋಲ್ಲ ಎಂದು ವಾಗ್ದಾನ ನೀಡಿ ಶೀಘ್ರದಲ್ಲಿ ಎಲ್ಲ ರೈತರ ಸಭೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಪಟ್ಟಣದ ಎಪಿಎಂಸಿ ಯಾರ್ಡ್ ಆವರಣದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ರೈತರಿಂದ ಸಹಸ್ರಾರು ಕ್ವಿಂಟಾಲ್ ರಾಗಿಯನ್ನು ಸೂಕ್ತ ದಾಖಲೆಗಳ ಆಧಾರದ ಮೇಲೆ ಖರೀದಿ ಮಾಡಲಾಗಿತ್ತು. ರಾಗಿ ಖರೀದಿ ಕೇಂದ್ರದ ಖರೀದಿ ಅಧಿಕಾರಿಯ ಎಡವಟ್ಟಿನಿಂದ ಸುಮಾರು 80 ಲಕ್ಷ ರೂಪಾಯಿ ಮೌಲ್ಯದ ರಾಗಿ ಖರೀದಿಯಲ್ಲಿ ಅಕ್ರಮ ನಡೆದಿರುವುದು ತನಿಖೆಯಲ್ಲಿ ಹೊರಬಂದ ಕಾರಣ ಖರೀದಿ ಕೇಂದ್ರದ ಅಧಿಕಾರಿ ಜವರಾಯ ಎಂಬಾತನ ಮೇಲೆ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ. ಈ ಮಧ್ಯ ರಾಗಿ ಕೇಂದ್ರಕ್ಕೆ ರಾಗಿ ಹಾಕಿದ್ದು ನೂರಾರು ರೈತರ ಪೈಕಿ ಕೆಲವರಿಗೆ ಖರೀದಿ ರಸೀದಿ ನೀಡಿದರೆ ಮತ್ತೆ ಕೆಲವರಿಗೆ ಯಾವುದೇ ಸುಪ್ತಿ ದಾಖಲೆ ಇಲ್ಲದೆ ವೇಬ್ರಿಡ್ಜ್ ರಸೀದಿ ಮೇಲೆ ಬರೆದು ಬಿಳಿ ಚೀಟಿ ಕೊಡಲಾಗಿತ್ತು. ಇಂತಹ ರೈತರಿಗೆ 2 ತಿಂಗಳಾದರೂ ರಾಗಿ ಹಣ ಪಾವತಿಯಾಗದ ಕಾರಣ ರೈತರು ಪರದಾಡುವಂತಾಗಿ ಸರ್ಕಾರಕ್ಕೆ ಹಿಡಿಶಾಪ ಹಾಕುವಂತಾಗಿದೆ. ರೈತರಿಗೆ ರಾಗಿ ಕೇಂದ್ರದಲ್ಲಿ ವಂಚನೆಯಾಗಿರುವ ಬಗ್ಗೆ ಶಾಸಕರ ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಶಾಸಕ ಡಾ ರಂಗನಾಥ್
ಪಟ್ಟಣದ ಎಪಿಎಂಸಿ ಯಾರ್ಡ್ ಆವರಣದಲ್ಲಿ ರೈತರ ಸಭೆ ಕರೆದಿದ್ದರು. ಸಭೆಯಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಜಂಟಿ ನಿರ್ದೇಶಕರು ಹಾಗೂ ಪ್ರಭಾರ ಜಿಲ್ಲಾ ವ್ಯವಸ್ಥಾಪಕ ಗೋದಾಮು ನಿಗಮ ಶ್ರೀನಿವಾಸಯ್ಯ ಸಿಬ್ಬಂದಿ ವರ್ಗ ಹಾಗೂ ರೈತರು ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಸಮಸ್ಯೆಗಳ ಸರಮಾಲೆಯನ್ನ ಮುಂದಿಟ್ಟ ರೈತರು ರಾಗಿ ಕೇಂದ್ರಕ್ಕೆ ರಾಗಿ ಹಾಕಿದ್ದಾವೆ, ನಿಯಮಾನುಸಾರ ಗ್ರೈಂಡರ್ ರಸೀದಿ ನೀಡಿಲ್ಲ, ಕೆಲವರಿಗೆ ಬಿಳಿ ಚೀಟಿ ನೀಡಿದ್ದಾರೆ, ಇನ್ನು ಕೆಲವರಿಗೆ ವೇಬ್ರಿಡ್ಜ್ ರಸೀದಿ ಮೇಲೆ ಸಹಿ ಮಾಡಿ ಚೀಟಿ ಹಾಕಿದ್ದಾರೆ. 40 ಕ್ವಿಂಟಲ್ ರಾಗಿ ಹಾಕಿದ್ದಕ್ಕೆ 39 ಕ್ವಿಂಟಲ್ ಎಂದು ರಸೀದಿ ನೀಡಿದ್ದಾರೆ. ಕೇಳಿದರೆ ಕಂಪ್ಯೂಟರ್ನ ತಾಂತ್ರಿಕ ಸಮಸ್ಯೆ ಎಂದು ಖರೀದಿ ಅಧಿಕಾರಿ ಜವರಾಯ ತಿಳಿಸಿದ್ರು. ಈಗ ಬೆಳೆದಿದ್ದ ರಾಗಿ ಎಲ್ಲಾ ಹಾಕಿ ಹಣಕ್ಕೆ ಕಾಯುತ್ತಿದ್ದಾವೆ. ಶಾಲಾ ಕಾಲೇಜು ಪ್ರಾರಂಭವಾದ ಸಮಯಕ್ಕೆ ಮಕ್ಕಳನ್ನ ಶಾಲೆಗೆ ಸೇರಿಸಬೇಕು, ಮನೆಯಲ್ಲಿ ಮಂಗಳ ಕಾರ್ಯವಾಗಿದೆ, ಊರಪ್ಪ ಮಾಡಬೇಕು, ಆಸ್ಪತ್ರೆ ಖರ್ಚಿಗೆ ಹಣ ಬೇಕು, ಇದ ಹಾಕಿರುವ ರಾಗಿಗೆ ಹಣ ಬಂದಿಲ್ಲ, ನಮಗೂ ಕಾದು ಕಾದು ಬೇಸರವಾಗಿದೆ, ಪೊಲೀಸರಿಗೆ ದೂರು ಕೊಡಲು ಹೋದ್ರೆ ಸ್ಪಂದಿಸ್ತಾ ಇಲ್ಲ, ದಯಮಾಡಿ ನಮಗೆ ಕೂಡಲೇ ಹಣ ಕೂಡಿಸಿ ಎಂದು ಅವಲತ್ತುಕೊಂಡರೆ ಕೆಲ ರೈತರು ಏರ್ತಲ್ ವನಿಯಲ್ಲಿ ಅಧಿಕಾರಿಗಳೊಂದಿಗೆ ವಾಗ್ವಾದ ನಡೆಸಿದ್ರು. ಮಧ್ಯ ಪ್ರವೇಶಿಸಿದ ಶಾಸಕರು ರೈತರನ್ನ ಸಮಾಧಾನಗೊಳಿಸಿ ರೈತರಿಗಾಗಿ ನಮ್ಮ ಸರ್ಕಾರದ ವಿರುದ್ದವೇ ನಾನು ಧರಣಿ ಕೂರಲು ಸಿದ್ಧ, ಈಗಾಗಲೇ ಆಹಾರ ಇಲಾಖೆಯ ಆಯುಕ್ತರು ಸೇರಿದಂತೆ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ 8.34 ಕೋಟಿ ಹಣ ಬಿಡುಗಡೆ ಮಾಡಲಾಗಿದೆ, ಆದರೆ ರೈತರು ಸಲ್ಲಿಸಿರುವ ದಾಖಲೆಗಳ ಪರಿಶೀಲನೆ ನಡೆಯುತ್ತಿದೆ. ರಾಗಿ ಹಾಕಿ ವಂಚನೆಗೊಳಗಾಗಿರುವ ರೈತರು ತಮ್ಮ ದೂರುಗಳನ್ನು ಬರೆದುಕೊಡಿ, ಇನ್ನು ಸಭೆಗೆ ಯಾವ ರೈತರು ಬಂದಿಲ್ಲವೋ ಅವರಿಗೂ ಮಾಹಿತಿ ನೀಡಿ ಮುಂದಿನ ತಿಂಗಳು ನಡೆಯುವ ಸಭೆಗೆ ಆಹ್ವಾನಿಸಿ ಸಭೆಯಲ್ಲಿ ಎಲ್ಲಾ ರೀತಿಯ ಚರ್ಚೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳೋಣ ಎಂದಿರುವ ಹೊಟ್ಟೆ ಮುರಿತಾ ಇದೆ. ನಿಮ್ಗೋಸ್ಕರ ನೀವು ಕೊಟ್ಟಿದ್ದಂತ ಶಕ್ತಿನ ಬಳಸ್ಕೊಂಡು ನಿಮ್ಗೆ ಸಿಗೋಂತ ನ್ಯಾಯ ಒದಗಿಸ್ಕೊಡೋಂತ ಜವಾಬ್ದಾರಿ ನಾನು ತೆಗೆದುಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಒಂದು ಏನು ಸಹಮತ ಇದೆ ನಿಮ್ಮ ಸ್ವಯಂನ ಕಳ್ಕೊಂಡು ನಾವು ವ್ಯವಸ್ಥೆ ಮಾಡಿಸೋಣ. ನಮ್ಗೇನಾಗಬೇಕು ಕಾನೂನು ಚೌಕಟ್ಟಲ್ಲಿ ನಮ್ಗೇನ ಅನ್ಯಾಯನ ನ್ಯಾಯ ಒದಗಿಸ್ಕೋಬೇಕು. ದೇವರಾಜು ನಾನೇನಾದ್ರೂ ಈಗ ಏನ್ ಮಾಡಿದ್ದೀನಿ, ಅಧಿಕಾರಿಗಳನ್ನ IAS ಆಫೀಸರ್ ಸೆಕ್ರೆಟರಿಯಿಂದ ಹಿಡಿದು ಕಮಿಷನರ್ಗಳು ನಮ್ಮ ಕುಣಿಗಲ್ ತಾಲೂಕಿಗೆ ರೈತರಿಗೆ ಆಗಿರೋಂಥ ಅನ್ಯಾಯನ ಎಲ್ಲ ರೀತಿಯಲ್ಲೂ ಬಲವಾಗಿ ನಾನು ನಮಗೆ ನನ್ನ ನ್ಯಾಯ ಒದಗಿಸಲಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ನಾನಂತೂ ಪ್ರತಿಭಟನೆ ಸರ್ಕಾರ ಇದ್ರು ಪ್ರತಿಭಟನೆ ಮಾಡಲಿಕ್ಕೆ ನಾನು ಹೊರಟಿದ್ದೇನೆ ಅಂತೇಳಿ ಹೊರಟಿದ್ದೀನಿ. ಇವತ್ತು ನಾನು ಅಧಿಕಾರಿ DD ಬಂದು ಕರ್ಕೊಂಬಂದಿರೋ ಕಾರಣ ಏನು ಗೊತ್ತಾ, ನನಗೆ ನಿಮ್ಮ ವಿಚಾರಗಳನ್ನು ನಿಮ್ಮ ನೇರವಾಗಿ ಚರ್ಚೆ ಆಗಿ ಎಲ್ಲಿ ನನಗೆ ತೊಂದರೆ ಆಗಿದೆ ಯಾವ ರೀತಿ ಸರಿಪಡಿಸ್ಕೋಬೇಕು ಅಂತ ನಾನು ತಿಳುವಳಿಕೆ ಮಾಡ್ಕೊಳೋಕ್ಕೋಸ್ಕರ ಕೂತಿದ್ದೀನಿ ನಾನು. ನೀವು ಇವಾಗ ನಾನೇ ನೀವು ಈ ಥರ ಅವಕಾಶ ಕೊಟ್ಟಾಗ ನಿಮಗೆ ನನಗೆ ನಿಮ್ಮ ಕಂತ ಹೇಳಲಿಕ್ಕೆ ಅಧಿಕಾರಿಗೆ ಅವಕಾಶ ಕೊಡ್ತಾ ಇದ್ದೀನಿ, ನೀವು ಅದನ್ನ ಸದ್ಬಳಕೆ ಮಾಡ್ಕೋಬೇಕು. ಕೆಲ ರೈತರು ತಮಗೆ ವೇಬ್ರಿಡ್ಜ್ ರಸೀದಿ ಇದೆ, ಇನ್ನು ಕೆಲವರಿಗೆ ನಮಗೆ ಬಿಳಿ ಚೀಟಿ ಕೊಟ್ಟಿದ್ದಾರೆ ಎಂದಾಗ ಅಧಿಕಾರಿಗಳು ಇಂತಹ ಪ್ರಕರಣಕ್ಕೆ ಹಣ ನೀಡಲಾಗಿದ್ದು ಎಂದಾಗ ಸಭೆ ಗೊಂದಲದ ಗುಡಾಗಿ ಶಾಸಕರು ಸಭೆಯನ್ನ 10 ನಂತರ ನಡೆಸುವ ಆಶ್ವಾಸನೆ ನೀಡಿದ್ರು. ಅಲ್ಲಿ ದಾಖಲೆ ಇರುವ ರೈತರು ತಮ್ಮ ಅಹವಾಲು ನೋಂದಾಯಿಸಲು ವ್ಯವಸ್ಥೆ ಮಾಡಿದ್ರು. ತುಮಕೂರಿನ ಕೋಡಿ ಬಸವಣ್ಣನ ದೇವಸ್ಥಾನದ ಬಳಿ ನಡೆಯುತ್ತಿರುವ ಕಾಮಗಾರಿಯಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ತುಮಕೂರು ನಗರವನ್ನ ಸ್ಮಾರ್ಟ್ ಸಿಟಿಯನ್ನಾಗಿ ಮಾಡಲು ಈಗಾಗಲೇ ನಗರದ ಹಲವೆಡೆ ವಿವಿಧ ಕಾಮಗಾರಿ ಹಮ್ಮಿಕೊಳ್ಳಲಾಗಿದೆ. ಬಹುತೇಕ ಕಡೆ ರಸ್ತೆಗಳನ್ನ ಅಗೆದು ಕಾಮಗಾರಿ ನಡೆಸುತ್ತಿರುವುದು ಎಲ್ಲರಿಗೂ ತಿಳಿದಿರುವ ವಿಚಾರ, ಆದರೆ ನಡೆಯುತ್ತಿರುವ ಕಾಮಗಾರಿ ಮಾತ್ರ ಆ ಮೇವೇಗತಿಯಲ್ಲಿ ನಿಧಾನವಾಗಿದೆ. ಇದರಿಂದ ಜನರು ನಿತ್ಯ ಸಂಕಷ್ಟ ಪಡುವಂತಾಗಿದೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಇರುವ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಪಕ್ಕದಲ್ಲಿ ಸುಮಾರು 3 ತಿಂಗಳಿನಿಂದ ರಸ್ತೆಯಾಗಿದ್ದು ಕಾಮಗಾರಿ ನಡೆಸಲಾಗುತ್ತದೆ, ಆದರೆ ಅದು ಮುಗಿಸುವ ಲಕ್ಷಣ ಕಾಣ್ತಾ ಇಲ್ಲ. ಇಲ್ಲಿ ಏನು ಕಾಮಗಾರಿ ಮಾಡುತ್ತಿದ್ದಾರೆ, ಏತಕ್ಕಾಗಿ ಬಾಕಿಯ ರೀತಿ ಗುಂಡಿ ತೋಡಿದ್ದಾರೆ ಎಂಬುದೇ ಗೊತ್ತಾಗ್ತಾ ಇಲ್ಲ. UGD ಕಾಮಗಾರಿಯೋ ಅಥವಾ ನೀರಿನ ಪೈಪ್ಲೈನ್ ಕಾಮಗಾರಿಯೋ ಒಂದೂ ತಿಳಿತಾ ಇಲ್ಲ. ಆದರೆ ಈ ರಸ್ತೆಯಲ್ಲಿ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ. ನಗರದ ಬಸ್ ನಿಲ್ದಾಣದಿಂದ ಶಿರಾ ಮಧುಗಿರಿ ಪಾಪಖಂಡ ಕಡೆಗೆ ಹೋಗಲು ಇರುವುದು ಇದೊಂದೇ ರಸ್ತೆ. ಪ್ರತಿದಿನ ಸಾವಿರಾರು ಬಸ್, ಕಾರು, ಲಾರಿ, ದ್ವಿಚಕ್ರ ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸುತ್ತವೆ. ಈ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಬಂದರೆ ಸಾಕು, ಜೀವ ಕೈಗೆ ಪತ್ತಂತಾಗುತ್ತೆ. ಇಲ್ಲಿ ಯಾವ ಕಡೆಯಿಂದ ವಾಹನಗಳು ನುಗ್ಗುತ್ತವೆ, ಯಾರು ಬಂದು ಡಿಕ್ಕಿ ಹೊಡಿತಾರೆ ಎಂಬ ಭಯ ಇದ್ದೇ ಇರುತ್ತೆ. ಬೆಳಗಿನಿಂದಲೂ ರಾತ್ರಿಯವರೆಗೆ ಜನದಾಟನೆಯಿಂದ ಕೂಡಿರುವ ರಸ್ತೆಯನ್ನ ಅಗೆದು ಅಧ್ವಾನ ಮಾಡಿದ್ದಾರೆ. ಕಾಮಗಾರಿ ಎಷ್ಟು ಬೇಗ ಮುಗಿಯುತ್ತೋ, ರಸ್ತೆ ಯಾವಾಗ ಓಡಾಟಕ್ಕೆ ಮುಕ್ತವಾಗುತ್ತೋ ಎಂದು ಜನ ಕಾಯುತ್ತಿದ್ದಾರೆ. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಜಾನ ಕುರುಡು ಪ್ರದರ್ಶಿಸುತ್ತಿದ್ದು ಜನರು ಹಿಡಿಶಪ್ಪ ಹಾಕುತ್ತಿದ್ದಾರೆ.
ಚಿಂತಾಮಣಿ ತಾಲೂಕಿನ ಕೃಷ್ಣರಾಜಪುರದಲ್ಲಿ ಅಂಗಡಿಗಳಲ್ಲಿ ಅಕ್ರಮ ಮಾರಾಟ ಎಗ್ಗಿಲತೆ ಸಾಕಿದ. ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಅಬಕಾರಿ ಇಲಾಖೆಗೆ ತಿಳಿಸಿದ್ರೂ ಪ್ರಯೋಜನವಾಗ್ತಾ ಇಲ್ಲ. ಮುಂಜಾನೆಯೇ ಮದ್ಯ ಮಾರಾಟವಾಗುತ್ತಿದ್ರೂ ಇತ್ತ ತಿರುಗಿಯೂ ನೋಡುವವರಿಲ್ಲ. ಸರ್ಕಾರ ಕಟ್ಟುನಿಟ್ಟಿನ ಆದೇಶದ ನಡುವೆಯೂ ಅಕ್ರಮ ಮದ್ಯ ಮಾರಾಟ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ವ್ಯಾಪ್ತಿಯಲ್ಲಿ ಎಗ್ಗಿಲತೆ ಸಾಗಿದೆ. ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕಾಗತಿ ಪಂಚಾಯಿತಿ ವ್ಯಾಪ್ತಿಯ ಕೃಷ್ಣರಾಜಪುರದಲ್ಲಿ ಪ್ರತಿನಿತ್ಯ 7 ಗಂಟೆಗೆ ಅಕ್ರಮವಾಗಿ ಮದ್ಯ ಮಾರಾಟ ನಡೆಸುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಇನ್ನು ಗ್ರಾಮದಲ್ಲಿನ ಚಿಲ್ಲರೆ ಅಂಗಡಿಗಳಲ್ಲಿ ಮದ್ಯ ಮಾರಾಟ ನಡೆಯುತ್ತಿದ್ದರೂ ಅಬಕಾರಿ ಅಧಿಕಾರಿಗಳು ಮಾತ್ರ ನಮಗೇನು ಗೊತ್ತಿಲ್ಲ ಎಂಬಂತೆ ಜಾಣ ಕುರುಡು ಪ್ರದರ್ಶಿಸುತ್ತಿದ್ದಾರೆ. ಈ ಅಕ್ರಮ ಮದ್ಯ ಮಾರಾಟಕ್ಕೆ ಅಬಕಾರಿ ಇಲಾಖೆ ಕೂಡ ಸಾಥ್ ನೀಡುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಗ್ರಾಮದಲ್ಲಿ ಮುಂಜಾನೆಗೆ ಅಂಗಡಿ ತೆರೆಯುವುದರಿಂದ ಕುಡುಕರ ಹಾವಳಿ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಯುವ ಸಮೂಹ ಸೇರಿದಂತೆ ವಿದ್ಯಾರ್ಥಿಗಳು ಸಹ ಕುಡಿತದ ಚಟಕ್ಕೆ ಬಲಿಯಾಗುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದ್ಯ ಇವುಗಳಿಗೆಲ್ಲ ಸಾಕ್ಷಿ ಎಂಬಂತೆ ಗ್ರಾಮದ ಬೀದಿ ಬದಿಗಳಲ್ಲಿ ಬಿಸಾಡಿದ ಮದ್ಯ ಬಾಟಲಿಗಳು ಎದ್ದು ಕಾಣುತ್ತಿವೆ. ಅಷ್ಟೇ ಅಲ್ಲದೆ ಮೋಟಗಳಲ್ಲಿ ರವಾನೆಯಾಗುತ್ತಿದ್ದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ಗ್ರಾಮಸ್ಥರು ದೂರಿದ್ದಾರೆ. ಈ ಅಬಕಾರಿ ಇಲಾಖೆಯಿಂದ ಮದ್ಯ ಮಾರಾಟ ಮಾಡೋರು ಬೆಳಗ್ಗೆ 7 ಗಂಟೆಗೆ ಸಹ ಅಂದಿನ 5 ಗಂಟೆಗೆ ಅಂದ್ರೆ ಗಾಡಿಯಲ್ಲಿ ವೆಹಿಕಲ್ ತುಂಬ ಕೊಡ್ತಾ ಇದ್ದಾರೆ ಅಂಗಡಿಗಳಿಗೆಲ್ಲ. ಈ ಥರ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಮರಗಳ ತೂಕದಿಂದ ಹಾಕ್ಕೊಂಡು 12 ಗಂಟೆ ಆದ್ರೂ ಮನೇಲಿ ಹೋಗೋಷ್ಟಿಲ್ಲ, ಅಲ್ಲ ಅಧ್ವಾನ ಹಾಳಾಗ್ತಾ ಇದ್ದಾರೆ. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಕೊಡ್ತಾನೆ ಇರ್ತಾರೆ. ಬೆಳಗ್ಗೆ 7 ಗಂಟೆಗೆ ಬಂದು ಸಾಕ್ಸ್ಕೊಂಡು ಬಂದು ಅಂಗಡಿಗೆಲ್ಲ ಕೊಡ್ತಾರೆ. ಇದರಿಂದ ಎಲ್ಲ ಹಾಳಾಗ್ತಾ ಇದ್ದಾರೆ. ಅದು ನಾನು ಅಧಿಕಾರ ಇಲಾಖೆ ನೀವೇ ನೋಡಿ ಮಾಧ್ಯಮದವರು ಅಧಿಕಾರ ಇಲಾಖೆ ಯಾರು ಹಿಡಿಸ್ಕೊತಾ ಇಲ್ಲ. ಮಕ್ಕಳು ಸ್ಕೂಲ್ ಹೋಗಿಬಿಟ್ಬಿಟ್ಟು ಅವ್ರನ್ನ ಅದನ್ನ ಕಳ್ಕೊತಾರೆ. ಎಲ್ಲರೂ ಬೀದಿ ಗೀಜೆ ಎಲ್ಲ ಚಿಕ್ಕ ಮಕ್ಕಳು ಇದು ಮಾಡ್ಕೊಂಡು ಇವನ್ನ ಅಧ್ವಾನ ಆಗ್ತಾ ಇದ್ದಾರೆ. ಇದಕ್ಕೆ ಯಾರು ಹಿಡಿಸ್ಕೊಂತಾರೆ ಅಧಿಕಾರಿ ಇಲಾಖೆ ಎಷ್ಟು ದೂರ ಕೊಟ್ಟರು ಹಿಡಿಸ್ಕೊತಾ ಇಲ್ಲ ಸರ್. ಯಾಕೆ ಸರ್ ನೀವು ಊರಿನ ಗ್ರಾಮಸ್ಥರಿಂದ ಕೇಳ್ತಿಲ್ವ? ನೀವು ಮದ್ಯ ಮಾರಾಟ ಅಂಗಡಿಗಳಲ್ಲಿ ಮಾಡ್ತಿದ್ರಲ್ಲ, ನೀವು ಹೋದ್ರೆ ನಾವು ನಿಮ್ಮ ಅಂಗಡಿಯಲ್ಲಿ ಮಾಡ್ತೀವಿ ಅಂತ ಕೇಳ್ತಾರೆ. ಅಧಿಕಾರಿಗಳಿರೋದೇ ನನಗೆ ನಾವು ಕೇಳಕ್ಕ ಇಲ್ಲ. ಅವ್ರನ್ನ ಒಂದು ಗಮನ ಕೇಳ್ಬಿಟ್ಟಿದ್ವಿ, ನಾವು ಕೆಲಸ ಕೊಟ್ಟಿದ್ವಿ. ಏನು ಹೇಳ್ತೀರ ಅವರು? ನೋಡ್ತೀವಿ ಅಂದ್ರೆ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ ಅವ್ರಿಗೆ. ಈ ತರ ಕೊಡಬೇಡಿ, ಏನಕ್ಕೆ ಮಾಡ್ತೀರಾ, ಇನ್ಫಾರ್ಮೇಶನ್ ಕೊಡ್ತಾರೆ ಅಂತ ಅವರೇ ಕೊಡ್ತಾರೆ, ಅಧಿಕಾರಿಗಳು ಕೊಡ್ತಾರೆ. ಏನಾದ್ರೂ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತು ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕ್ತಾರೋ ಇಲ್ವೋ ಕಾದ್ ನೋಡಬೇಕಿದೆ. ವರಾಮತರ ಸುದ್ದಿ ಮುಂದುವರಿಯುತ್ತಾ ಮತ್ತೊಮ್ಮೆ ವಾರ್ತಾ ಪ್ರಸಾರಕ್ಕೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ವೇಪಲ್ಲಿ ಗ್ರಾಮದಲ್ಲಿ ತಾಲೂಕು ಆಡಳಿತದಿಂದ ಕಲ್ಯಾಣಿ ಸ್ವಚ್ಛತಾ ಕಾರ್ಯ ನಡೆಯಿತು. ಚಿಂತಾಮಣಿ ತಾಲೂಕಿನ ಪೆತ್ರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೆಂಪಲ್ಲಿ ಗ್ರಾಮದಲ್ಲಿ ಅತಿ ಪುರಾತನ ಕಾಲದ ಕಲ್ಯಾಣಿಯ ಸ್ವಚ್ಛತೆ ಹಾಗೂ ಹೂಳೆತ್ತುವ ಕಾರ್ಯ ಮಾಡಲಾಯಿತು. ನೀರಿನ ಸಮಸ್ಯೆ ಬಗೆಹರಿಸುವುದಕ್ಕೆ ಮೊದಲ ಆದ್ಯತೆ ಕೊಡಲಾಗುವುದರ ಜೊತೆಗೆ ನೀರು ಸಂಗ್ರಹಣೆ ಮೂಲಗಳಾದ ಕಲ್ಯಾಣಿ ಕೆರೆಗಳ ಪುನರ್ಜೀವನ ಮಾಡುವ ಮಹತ್ತರ ಕಾರ್ಯ ಮಾಡುತ್ತಿದ್ದೇವೆ ಎಂದು ಚಿಂತಾಮಣಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಎಂ ಶ್ರೀನಿವಾಸ್ ಸಾರ್ವಜನಿಕರಿಗೆ ಭರವಸೆ ನೀಡಿದರು. ಇಡೀ ತಾಲೂಕಿನಲ್ಲಿ 67 ಕಲ್ಯಾಣಿಗಳನ್ನು ಗುರುತಿಸಿದ್ದು ಈಗಾಗಲೇ 23 ಕಲ್ಯಾಣಿಗಳನ್ನು ಸ್ವಚ್ಛತೆ ಮಾಡಲಾಗಿದೆ. ನರೇಗಾ ಯೋಜನೆಯಡಿಯಲ್ಲಿ ಕಲ್ಯಾಣಿ ಕಾಪಾಡುವ ನಿಟ್ಟಿನಲ್ಲಿ ಸುತ್ತಲೂ ತಂತಿಪಿಲ್ಲಿ ನಿರ್ಮಿಸುವುದರ ಜೊತೆಗೆ ಸಣ್ಣಪುಟ್ಟ ದುರಸ್ತಿ ಕಾರ್ಯ ಮಾಡಲಾಗುವುದು. ಚಿಕ್ಕಬಳ್ಳಾಪುರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗುರುದತ್ ಹೆಗ್ಡೆ ಹಾಗೂ ಜಿಲ್ಲಾಧಿಕಾರಿ ಅನಿರುದ್ಧ ಶ್ರಾವಣರ ಪ್ರೇರಣೆಯಂತೆ ಈ ಸ್ವಚ್ಛತಾ ಕಾರ್ಯ ಜಿಲ್ಲಾದ್ಯಂತ ಶರವೇಗವಾಗಿ ನಡೆಯುತ್ತಿದೆ ಎಂದರು. ತಾಲೂಕಿನ ಎಲ್ಲ ಕಲ್ಯಾಣಿಗಳು, ರಾಜ್ಯ ಕಾಲುವೆಗಳು, ಪೋಷಕ ಕಾಲುವೆಗಳ ಒತ್ತುವರಿ ತೆರವುಗೊಳಿಸಲಾಗುವುದು. ಕಸ ಕಟ್ಟಿ ಹೂಳು ತೆಗೆದು ಸ್ವಚ್ಛಗೊಳಿಸಿ ಸರಾಗವಾಗಿ ನೀರು ಹರಿಯುವಂತೆ ಮಾಡಲಾಗುವುದು. ಕೆರೆ ಕೊಂಡಿಗಳ ಪುನರ್ಜೀವನ ಕಾರ್ಯ ಮಾಡುವುದರಿಂದ ನೀರಿನ ಸಂರಕ್ಷಣೆಗಾಗಿ ಅಂತರ್ಜಲ ವೃದ್ಧಿಯಾಗುತ್ತದೆ. ನರೇಗಾ ಯೋಜನೆಯಲ್ಲಿ ಕಾಮಗಾರಿಗಳನ್ನು ಸೇರಿಸಿಕೊಂಡು ಆಂದೋಲನದಂತೆ ಯೋಜನೆ ರೂಪಿಸಿ ಅನುಷ್ಠಾನಕ್ಕೆ ತರಲಾಗುವುದು ಎಂದರು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಂಚಾಟೆ ಸಂಜುಕುಮಾರ್ ಮಾತನಾಡಿ, ಇಡೀ ರಾಜ್ಯಾದ್ಯಂತ ಜಲ ರಕ್ಷಣಾ ಅರಿವು ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಬಹುದೊಡ್ಡ ಸಮಸ್ಯೆ ಎಂದರೆ ಅದು ನೀರಿನ ಸಮಸ್ಯೆಯಾಗಿದೆ. ಆದ್ದರಿಂದ ನಮ್ಮ ಹಿರಿಯರು ನಮಗೆ ನೀಡಿರುವ ಜಲ ಸಂರಕ್ಷಣಾ ಮೂಲಗಳನ್ನು ಕಾಪಾಡಬೇಕಾಗಿದೆ ಎಂದರು. ಯಾಕಂದ್ರೆ ನಾನು ಸ್ವತಃ ಈ ವೇಂಪಲ್ಲಿ ಗ್ರಾಮ ಪಂಚಾಯತ್ ಈ ಕೆರೆಯ ಸ್ವಚ್ಛತಾ ಕಾರ್ಯದಲ್ಲಿ ಸ್ವಲ್ಪವಾದರೂ ಕೆಲವು ನಿಮಿಷಗಳಾದರೂ ಸಹಿತವಾಗಿ ಪಾಲ್ಗೊಂಡ ಒಂದು ಧನ್ಯತಾ ಭಾವ ನನ್ನ ಮನಸ್ಸಲ್ಲಿದೆ. ಹೀಗಾಗಿ ಎಲ್ಲರಿಗೂ ಮತ್ತು ವಿಶೇಷವಾಗಿ ಎಲ್ಲ ಗ್ರಾಮಸ್ಥರು ಬಂದಿದ್ದೀರಿ, ಆಶಾ ಕಾರ್ಯಕರ್ತೆಯವರು, ಅಂಗನವಾಡಿ ಕಾರ್ಯಕರ್ತೆಯವರು, ಚಿಂತಾಮಣಿ ತಾಲೂಕಿನ ಯಾವತ್ತು ಎಲ್ಲಾ ಅಧಿಕಾರಿಗಳು ಸಹಿತವಾಗಿ ವಿಡಿಯೋರವರು ಶ್ರೀನಿವಾಸ
ಕಲೆಕ್ಟರ್ಸ್ ಹಾಗೆ ಇತರ ಎಲ್ಲಾ ತಾಂತ್ರಿಕ ಸಿಬ್ಬಂದಿಗಳು ಅಧಿಕಾರಿಗಳು ಈ ಊರಿನ ಗ್ರಾಮಸ್ಥರು ಪಕ್ಕದೂರಿನ ಗ್ರಾಮಸ್ಥರು ಎಲ್ಲರೂ ಬಂದು ಇವತ್ತು ಈ ಕೆರೆ ನಮ್ಮದು ಅಂತ ಒಂದು ಭಾವನೆಯಿಂದ ಇಲ್ಲಿ ಕೆಲಸ ಮಾಡಿದರೆ ಆ ಒಂದು ಮ್ಯಾಜಿಕ್ ಇವತ್ತು ಇಲ್ಲಿ ಪಕ್ಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ನಿನ್ನೆವರೆಗೂ ಅದು ಕಸ ಕಡ್ಡಿ ತುಂಬಿಕೊಂಡು ಅದು ಒಂದು ಹೊಲ ಸ್ಥಳ ಆಗಿರ್ತದೆ. ಇವತ್ತು ಸ್ವತಃ ಗಂಗಾ ಮಾತೆ ಉದ್ಭವ ಗೊಂಡಳಿನ ಅನ್ನೋ ರೀತಿಯಲ್ಲಿ ಒಂದು ಸಾರ್ಥಕ್ಯ ಧನ್ಯತ ಭಾವನೆ ಕಾಣ್ತಾ ಇದೆ ನೀವು ಪಕ್ಕದಲ್ಲೇ ಇವತ್ತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹೆಚ್ ದೇವರಾಜು, ಸಹಾಯಕ ಕಾರ್ಯದರ್ಶಿ ವಿಎಲ್ ಅಮರ್ ಇನ್ನಿತರರು ಇದ್ದರು. ದಲಿತರ ಮೇಲೆ ಹೂಡಿರುವ ರೌಡಿಶೀಟರ್ ಕೇಸ್ಗಳನ್ನು ಹಿಂಪಡೆಯಬೇಕೆಂದು ದಲಿತ ಮುಖಂಡರುಗಳು ದಲಿತ ಕುಂದುಕೊರತೆ ಸಭೆಯಲ್ಲಿ ಎಸ್ಪಿ ರಾವರನ್ನ ಒತ್ತಾಯಿಸಿದರು. ನ್ಯಾಯಕ್ಕಾಗಿ ಹೋರಾಟ ಮಾಡುವ ದಲಿತರ ಮೇಲೆ ರೌಡಿಶೀಟರ್ ಕೇಸ್ ಹಾಕುತ್ತಿದ್ದು ಇದನ್ನ ಹಿಂತೆಗೆದುಕೊಳ್ಳಬೇಕೆಂದು ದಲಿತ ಮುಖಂಡರುಗಳು ಸಭೆಯಲ್ಲಿ ಒತ್ತಾಯಿಸಿದರು. ತುಮಕೂರಿನ ಚಿಲುಮೆ ಸಮುದಾಯ ಭವನದಲ್ಲಿ ಎಸ್ಪಿ ಡಾಕ್ಟರ್ ವಂಶಕೃಷ್ಣ ನೇತೃತ್ವದಲ್ಲಿ ಏರ್ಪಡಿಸಲಾಗಿದ್ದ ದಲಿತರ ಕುಂದು ಕೊರತೆ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಲಾಯಿತು. ದಲಿತರು ನ್ಯಾಯ ಕೇಳಲು ಪೊಲೀಸ್ ಠಾಣೆಗೆ ಹೋದರೆ ಪೊಲೀಸ್ ಅಧಿಕಾರಿಗಳು ಕಿಂಚಿತ್ ಬೆಲೆ ನೀಡದೆ ಠಾಣೆಯಿಂದ ಹೊರಗೆ ಕಳುಹಿಸುತ್ತಿದ್ದಾರೆ ಎಂದು ಮುಖಂಡರುಗಳು ಸಭೆಯಲ್ಲಿ ಆರೋಪಿಸಿದರು. ದಯವಿಟ್ಟು ಅದನ್ನು ಸಹ ಇಟ್ಕೊಂಡು ನೀವು ಎಲ್ಲಾ ಸ್ಟೇಷನ್ಗೆ ಆಮೇಲೆ ಸಿಪಿಐ ಸಾಹೇಬರಿಗೆ ಅಲ್ಲಿಗೆ ಕರೆ ಕೊಟ್ಟರೆ ಅವಾಗ ಅವ್ರಿಗೆ ಅನುಕೂಲ ಆಗ್ತೈತೆ. ಇಲ್ಲಾಂದ್ರೆ ಸವರ್ಣೀಯರು ಬಂದು ದಲಿತರು ನೊಂದು ಮಾಡಿದ್ರೆ ಅವ್ರಿಗೆ ನಾವು ಸ್ವಾಗತ ಮಾಡ್ತೀವಿ. ದಲಿತರನ್ನೇ ಭಾಗ ಮಾಡಿಬಿಟ್ಟು ಅಟ್ರಾಸಿಟಿ ಹಾಕ್ಸೋದು, ಕೇಸ್ ಬುಕ್ ಮಾಡೋದು, ಅವ್ರನ್ನ ಏವನ್ ಮಾಡಬೇಕು ಅಂತ ಹೇಳಿ ಎಂ ವಿ ಮೂರ್ತಿ ಅವರಿದ್ದಾಗ ಹಳೆ ಆಫೀಸಲ್ಲಿ ನಾನು ಇದನ್ನ ರೆಜ್ಯುಲೇಷನ್ ಮಾಡಿಸಿದ್ದೆ ಕೆರೆ ಹತ್ರ ಇರೋ ಆಫೀಸಲ್ಲಿ. ದಯವಿಟ್ಟು ಈ ತರ ತಡೆಗಟ್ಟಬೇಕು. ನಮಗೆಲ್ಲ ಕಿರುಕುಳ ಯಾರಿಂದ ಅಂದ್ರೆ ಸವರ್ಣೀಯರಿಂದಲೇ. ಅವ್ರಿಗೆ ಯಾರು ಇನ್ನೂರು ಸಾವಿರ ಕೊಡ್ತಾನೆ ಸವರ್ಣೀಯ ದಲಿತರು ಉಯ್ದಾಡಿಸ್ತಾನೆ, ಅದು ತಪ್ಪು. ದಯವಿಟ್ಟು ಇದನ್ನ ನಿಮ್ಮ ಕಾಲದಲ್ಲಿ ಯಾವುದೇ ಕೇಸ್ಗಳು ಇಲ್ಲದಿದ್ದರೂ ದಲಿತರ ಮೇಲೆ ರೌಡಿ ಶೂಟರ್ ಕೇಸ್ ಹಾಕುತ್ತಿದ್ದು ಇದನ್ನ ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ಈ ಬಗ್ಗೆ ಪರಿಶೀಲನೆ ನಡೆಸುವುದಾಗಿ ಭರವಸೆ ನೀಡಿದರು. ಹಂಗಾಗಿ ಈ ಜಿಲ್ಲೆಯಲ್ಲಿ ಪೊಲೀಸ್ ಸಂಘಟನೆ ಮತ್ತು ಪೊಲೀಸ್ ಇಲಾಖೆಗೆ ಒಂದು ಅಭಿನಂದನೆ ಸಂಬಂಧಕ್ಕೆ ಮತ್ತು ಈ ಜಿಲ್ಲೆಯಲ್ಲಿ ಇಲ್ಲಿ ಅಂತಂದ್ರೆ ಯಾವುದೇ ಒಂದು ಘಟನೆ ಆದ ತಕ್ಷಣ ಪೊಲೀಸ್ ಸಂಘಟನೆಗಳು ಪೊಲೀಸ್ ಸಂಘಟನೆಗಳು ಪೊಲೀಸ್ ಇಲಾಖೆ ಸದಸ್ಯ ಸರ್ವಾಯುತವಾಗಿ ಶಾಂತಿಯುತವಾಗಿ ಬಗೆಹರಿಸಿಕೊಂಡು ಬಂದಿದ್ದೀವಿ. ಹಂಗಾಗಿ ನಮ್ಮ ಕೋರಿಕೆ ಏನಂತಂದ್ರೆ ನಾನು ಮತ್ತು ಹೆಚ್ಚು ಗಲಾಟೆ ಆಗೋದು ಯಾಕಂತಂದ್ರೆ ಸ್ಮಶಾನ. ದಲಿತರಿಗೆ ಸವರ್ಣೀಯರಿಂದ ಕಿರುಕುಳ ಆಗುತ್ತಿದ್ದು ಆದರೆ ಪೊಲೀಸರು ಸವರ್ಣೀಯರಿಗೆ ರಕ್ಷಣೆ ನೀಡಿ ನಮಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ದಲಿತ ಮುಖಂಡರುಗಳು ಎಸ್ಪಿಯವರ ಗಮನಕ್ಕೆ ತಂದರು. ಪೊಲೀಸ್ ಇಲಾಖೆಯಿಂದ ದಲಿತರ ಸಭೆ ಕರೆದು ಒಂದು ವರ್ಷವಾಗಿದ್ದು ಸಮಸ್ಯೆಗಳ ನಿವಾರಣೆಗೆ ಆಗಾಗ್ಗೆ ಸಭೆ ಕರೆಯಲು ಮನವಿ ಮಾಡಿಕೊಂಡರು. ಜಿಲ್ಲಾ ಹೆಚ್ಚುವರಿ ಎಸ್ಪಿ ಡಾಕ್ಟರ್ ಶೋಭಾರಾಣಿ ಸೇರಿದಂತೆ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ದಲಿತ ಮುಖಂಡರುಗಳಾದ ಪಿಎನ್ ರಾಮಯ್ಯ, ನಿಧಿಕುಮಾರ್, ಭಾನುಪ್ರಕಾಶ್, ಗೋವಿಂದ್, ರಾಮಕೃಷ್ಣಯ್ಯ, ಹೆಗ್ಗೆರೆ ಕೃಷ್ಣಪ್ಪ, ಶಿವರಾಜು, ಕೇಬಲ್ ರಘು ಸೇರಿದಂತೆ ಹಲವಾರು ಪ್ರಮುಖರು ಸಭೆಯಲ್ಲಿ ಪಾಲ್ಗೊಂಡು ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಿದರು. ಕುಡಿಯುವ ನೀರು ಸ್ವಚ್ಛತೆಗೆ ಆದ್ಯತೆ ನೀಡುವುದಾಗಿ ಗುಬ್ಬಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ದೀಪಿಕಾ ಮಹೇಶ್ ತಿಳಿಸಿದರು. ಕುಡಿಯುವ ನೀರು ಹಾಗೂ ಸ್ವಚ್ಛತೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡುತ್ತಿದ್ದೇನೆ ಎಂದು ತಾಲೂಕು ನೂತನ ಪಂಚಾಯಿತಿ ಉಪಾಧ್ಯಕ್ಷೆಯಾಗಿ ಅವಿರೋಧವಾಗಿ ಆಯ್ಕೆಯಾದ ದೀಪಿಕಾ ಮಹೇಶ್ ತಿಳಿಸಿದರು. ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆದ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಮಾತನಾಡಿ, ನಮ್ಮೆಲ್ಲ ಸದಸ್ಯರು ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ಆಯ್ಕೆ ಮಾಡಿದ್ದು ಸಿಎಸ್ಪುರ ಹೋಬಳಿ ಹಾಗೂ ಇನ್ನಿತರೆ ಹೋಬಳಿಗಳಲ್ಲಿಯೂ ಸಹ ಸಾರ್ವಜನಿಕರ ಸಮಸ್ಯೆ ಬಗೆಹರಿಸಲು ಎಲ್ಲಾ ರೀತಿಯ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ನೂತನ ಸಂಸದರಾಗಿ ಆಯ್ಕೆಯಾಗಿರುವ ಜಿಎಸ್ ಬಸವರಾಜು ಅವರಿಗೂ, ಶಾಸಕ ಮಸಾಲೆ ಜಯರಾಮ್ ಅವರಿಗೂ ಹಾಗೂ ಇನ್ನಿತರ ಎಲ್ಲ ಬಿಜೆಪಿಯ ಮುಖಂಡರಿಗೂ ಧನ್ಯವಾದ ತಿಳಿಸಿದರು. ನಂತರ ನಮ್ಮ ಡಿಪಿ ಮೆಂಬರ್ಸ್, ತಾಲೂಕು ಪಂಚಾಯತಿ ಸದಸ್ಯರು, ಜಿಲ್ಲಾ ಪಂಚಾಯತಿ ಸದಸ್ಯರು,
ಮಸಾಲೆ ಜಯರಾಮ್ ಸರ್ ಅವರು ಬೆಳಸ್ವಾಮಿ ಸರ್ ಅವ್ರಿಗೆ ಹಾಗೂ ಪತ್ರಿಕಾ ಮಾಧ್ಯಮವರೆಗೂ. ಹಿಂದಿದ್ದ ವರ್ಗದ ಜಿಲ್ಲಾ ಅಧ್ಯಕ್ಷ ಜಿಎನ್ ಬೆಟ್ಟಸ್ವಾಮಿ ಮಾತನಾಡಿ, ಒಂದು ವರ್ಷದ ಹಿಂದಿದ್ದ ರಾಜಕೀಯ ಬಿಟ್ಟು ನಾವೆಲ್ಲ ಒಂದಾಗಿ ತಾಲೂಕಿನಲ್ಲಿ ಕೆಲಸ ಮಾಡಲು ಸಿದ್ಧವಿದ್ದು, ಜಿಲ್ಲೆಯ ಸಂಸದರಾಗಿ ಆಯ್ಕೆಯಾದ ಜಿಎಸ್ ಬಸವರಾಜು ಅವರ ಮಾರ್ಗದರ್ಶನದಲ್ಲಿ ಸಂಘಟನೆ ಮಾಡಿ ತಾಲೂಕು ಪಂಚಾಯಿತಿಯಿಂದ ಮಾಡಬಹುದಾದ ಕೆಲಸ ಕಾರ್ಯಗಳನ್ನು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮಾಡಲಾಗುತ್ತದೆ. ಇಲ್ಲಿನ ಸಚಿವರು ಯಾವ ಕೆಲಸ ಮಾಡುತ್ತಿಲ್ಲ, ಕೇವಲ ಅಧಿಕಾರ ಅನುಭವಿಸುತ್ತಿದ್ದಾರೆ. ಪಟ್ಟಣದಲ್ಲಿ ಸುಮಾರು 30 ಕೋಟಿ ಹಣದಲ್ಲಿ ಯುಜಿಡಿ ಕಾಮಗಾರಿ ಮಾಡಿದರೂ ಸಹ ಪೂರ್ಣಗೊಂಡಿಲ್ಲ. ಅದು ಸಹ ಸಾಕಷ್ಟು ಸಮಸ್ಯೆಯಲ್ಲಿದೆ. ಇದೆಲ್ಲದರ ವಿರುದ್ದ ನಾವು ಮುಂದೆ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು. ಕಳೆದ ಒಂದು ವರ್ಷದ ಆಗ ಚುನಾವಣೆ ಬೇರೆ, ಅದು ಇವತ್ತು ನಾವು ಯಾರು ಕೂಡ ಮೆಲ್ಕಾಕದ್ ಬೇಡ. ಇವತ್ತು ಭಾರತೀಯ ಜನತಾ ಪಕ್ಷ ಆ ನಿಟ್ಟಿನಲ್ಲಿ ಎಲ್ಲಾ ಕಾರ್ಯಕರ್ತರು ಕೂಡ ನಾವು ಸೇರಿ ಇವತ್ತು ಕೆಲಸ ಮಾಡ್ತೀವಿ. ಇವತ್ತು ಎಲೆಕ್ಟೆಡ್ ಬಾಡಿ ಏನಿದೆ, ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿರ್ಬೋದು ಮತ್ತೆ ತಾಲೂಕ್ ಪಂಚಾಯತಿ ಸದಸ್ಯರಾಗಿರ್ಬೋದು, ಏನೆಲ್ಲ 5-6 ಜನ ನಾವು ಜಿಲ್ಲಾ ಪಂಚಾಯತಿ ಕೂಡ ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ. ಅಷ್ಟು ಸುಲಭ ನಾವು ಬಿಡಲ್ಲ, ಬಟ್ ಇಲ್ಲಿವರೆಗೂ ಆಗಿದ್ದು ಬೇರೆ ಇತ್ತು. ಇರ್ಬೋದು ನೀವು ಹೇಳ್ದಂಗೆ, ಇನ್ಮೇಲೆ ಆಗ್ಲಿಕ್ಕೆ ಆಗಲ್ಲ. ಪಟ್ಟಣ ಪಂಚಾಯತಿನೂ ಕೂಡ ಅಷ್ಟೇ, ನಮಗೆಲ್ಲ ತಮಗೆಲ್ಲ ಗೊತ್ತಿರೋ ಹಾಗೆ ಪಟ್ಟಣ ಪಂಚಾಯತಿನಲ್ಲಿ ಯುಜಿಡಿ ಇಷ್ಟೊತ್ತಿಗೆ ಯಾವತ್ತೂ ಆಗಬೇಕಾಯ್ತು, ಅವರಿಗೆ ಬದ್ಧತೆ ಇಲ್ಲ ಅನ್ನೋದು ಅದನ್ನು ಕೂಡ ತೋರಿಸ್ಕೊಡುತ್ತೆ. ಇವತ್ತು ಸುಮಾರು 28-30 ಕೋಟಿ ರೂಪಾಯಿ ಇವತ್ತು ಹಾಕಿ ಇವತ್ತು ಜನ ಕಣ್ಣು ಬಿಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನ್ಯಾಯ ಸಿಕ್ಕಲಿಕ್ಕೆ ನಾವು ಹೋರಾಟ ಮಾಡ್ತೀವಿ. ಯುಜಿಡಿ ಕಾಮಗಾರಿ ಅದು ಏನಾಗುತ್ತೆ ಈ ನೋಡ್ತಾ ಇದ್ದೀವಿ, ಸರ್ಕಾರದಲ್ಲಿ ಏನಾಗುತ್ತೆ ಅಂತೇಳಿ ಕಾದು ನೋಡಿ, ತದನಂತರ ಏನ್ ಮಾಡಬೇಕು ಅಂತ ನಮಗೆ ಗೊತ್ತಿದೆ. ಆ ಯುಜಿಡಿ ಪಾಲುದಾರರು ಯಾರಿದ್ರು, ಕಾಂಟ್ರಾಕ್ಟರ್ ಯಾರಿದ್ದಾರೆ, ಏನಾಗಿದೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿದೆ. ನಾವು ಅದನ್ನ ನಾವು ತೆಗೆದು ಅದ್ರ ಬಗ್ಗೆ ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಅನಲಿಂಗಪ್ಪ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅನಸೂಯ, ಜಿಲ್ಲಾ ಪಂಚಾಯಿತಿ ಸದಸ್ಯ ಜಗನ್ನಾಥ್, ಸದಸ್ಯರಾದ ಭಾನುಪ್ರಕಾಶ್, ಸಿದ್ದರಾಮಣ್ಣ, ಮಮತಾ ಯೋಗೀಶ್, ಕಲ್ಪನಾ ಶಿವಕುಮಾರ್ ಸೇರಿದಂತೆ ಬಿಜೆಪಿಯ ಎಲ್ಲ ಸದಸ್ಯರು ಹಾಜರಿದ್ದರು. ಟಿಪ್ಪಟೂರು ನಗರಸಭಾ ಚುನಾವಣೆಯಲ್ಲಿ ಅರ್ಹ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕೆಂದು ಅಲ್ಲಾವಕಾಶ್ ಮನವಿ ಮಾಡಿಕೊಂಡಿದ್ದಾರೆ. ತಿಪಟೂರು ನಗರಸಭೆ ಚುನಾವಣೆ ಹತ್ತಿರದಲ್ಲೇ ಇದ್ದು ಜನರು ತಮ್ಮ ವಾರ್ಡ್ನ ನಮ್ಮ ಹಕ್ಕು ಎಂದು ಸೂಕ್ತ ಅಭ್ಯರ್ಥಿಯನ್ನು ಆರಿಸಬೇಕೆಂದು ಮತದಾರರಿಗೆ ಸೌದರ್ಯ ತಿಪಟೂರು ಸಮಿತಿಯ ಕಾರ್ಯದರ್ಶಿ ಅಲ್ಲಾವಕಾಶ್ ಕರೆ ನೀಡಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಗರಸಭೆ ಚುನಾವಣೆಗೆ ಸ್ಪರ್ಧಿಸಿರುವ ವಾರ್ಡ್ ನಂಬರ್ 21 ನೂರಾನಿ ಬಾನು, ವಾರ್ಡ್ ನಂಬರ್ 9 ಸ್ಪರ್ಧಿಸಿರುವ ಉಜಜ್ಜಿ ರಾಜಣ್ಣ ಅವರ ಪ್ರಣಾಳಿಕೆ ಬಿಡುಗಡೆ ಮಾಡಿ ಮಾತನಾಡಿ, ಇತ್ತೀಚೆಗೆ ಚುನಾವಣೆಗಳು ಹಣ ಮತ್ತು ಹೆಂಡದ ಅಮಲಿನಲ್ಲಿ ಜರುಗುತ್ತಿವೆ, ನಾವಿದಕ್ಕೆ ವಿರುದ್ಧವಾಗಿ ರೈತ ಸಂಘದ ಬೆಂಬಲದಿಂದ ಮತದಾರರಿಂದ ಪಡೆದ ಕಾಣಿಕೆಯಿಂದಲೇ ಚುನಾವಣೆಯನ್ನು ಎದುರಿಸುತ್ತಿದ್ದೇವೆ ಮತ್ತು ಮತದಾರರು ಮತ ಹಾಕಿದಷ್ಟಕ್ಕೆ ತಮ್ಮ ಜವಾಬ್ದಾರಿ ಮುಗಿಯಿತೆಂದು ತಿಳಿದಿದ್ದಾರೆ. ಆದರೆ ಇದು ಸರಿಯಲ್ಲ. ತಾವು ಆರಿಸಿದ ಅಭ್ಯರ್ಥಿ ನಮ್ಮ ವಾರ್ಡ್ಗಾಗಿ ಏನು ಮಾಡಬೇಕು, ಅವನು ಕೊಟ್ಟ ಆಶ್ವಾಸನೆಗಳೇನು ಎಂಬುದನ್ನು ತಿಳಿಸಬೇಕು ಮತ್ತು ಅವುಗಳನ್ನು ಪೂರೈಸುವವರೆಗೂ ನಾವು ಬಿಡಬಾರದು. ಆದ್ದರಿಂದ ನಾನು ಪ್ರಣಾಳಿಕೆ ಜನರಿಗೆ ತಿಳಿಸುವ ಉದ್ದೇಶದಿಂದಲೇ ಬಿಡುಗಡೆ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು. ಉಪ್ಪು ನೀರನ್ನ ಜನಕ್ಕೆ ಬಳಕೆ ಆಗ್ತಕ್ಕಂತೆ ಕೊಡ್ಲಿಕ್ಕೆಬೇಕಾದಂತ ವೈಜ್ಞಾನಿಕವಾದ ಮಾಡಬೇಕು ಅಂತ ಉದ್ದೇಶ ನಮ್ದಿದೆ. ಇದರೊಂದಿಗೆ ಸ್ಥಳೀಯ ಸ್ವಉದ್ಯೋಗ ಬೆಳವಣಿಗೆಗೆ ಪೂರಕವಾಗಿ ಸರ್ಕಾರ ಮತ್ತೆ ಖಾಸಗಿ ಸಹಭಾಗಿತ್ವದೊಂದಿಗೆ ತರಬೇತಿಗಳನ್ನು ಕೊಡೋದ್ರ ಮುಖಾಂತರ, ಎಕ್ಸಾಂಪಲ್ ಗಾರ್ಮೆಂಟ್ ಇರ್ಬೋದು, ಇನ್ನಿತರ ಟ್ರೈನಿಂಗ್ಗಳು ಕೊಡೋದ್ರ ಮುಖಾಂತರ ಆ ವಾರ್ಡ್ನಲ್ಲಿ ಇರ್ತಕ್ಕಂಥ ಸುಮಾರು ನಿರುದ್ಯೋಗಿ ಯುವಕ ಯುವತಿಯರಿಗೆ ನಾವಲ್ಲಿ ಒಂದು ಪರ್ಯಾಯ ಉದ್ಯೋಗವನ್ನು ಕಲ್ಪಿಸ್ಕೊಳ್ತಕ್ಕಂಥ ನಿಟ್ಟಲ್ಲೂ ಕೂಡ ಒಂದು ನಮ್ಮ ಆಲೋಚನೆಯನ್ನು ಮಾಡಿಕೊಂಡಿದ್ದೀವಿ. ಇಷ್ಟು ಸುಮಾರು ನಮ್ಮ 14 ಬೇಡಿಕೆಗಳ ಆಧಾರದಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. 21 ವಾರ್ಡ್ನಲ್ಲಿ ಪುರಾಣಿ ಬಾನು ಚುನಾವಣೆ ಸ್ಪರ್ಧಿಸುತ್ತಿದ್ದಾರೆ. ಹಣ ಎಂಡ ಇಂಥ ಅಭೀಚಿಗಳ ಮಧ್ಯೆ ಇವತ್ತು ಚುನಾವಣೆ ಅಂತಕ್ಕಂಥದ್ದು ತುಂಬಾ ಕಷ್ಟದ ವಿಷಯ ಅಂತಕ್ಕಂಥ. ಅಭ್ಯರ್ಥಿ ಉಜ್ಜಜ್ಜಿ ರಾಜಣ್ಣ ಮಾತನಾಡಿ, ನಾವಿಂದು ನೋಡುತ್ತಿರುವುದು ಧೂಳಿನಿಂದ ಮತ್ತು ಕಟ್ಟಡ ಕಟ್ಟುವುದನ್ನೇ ಅಭಿವೃದ್ಧಿ ಎಂದು ತಿಳಿದಿದ್ದೇವೆ. ಆದರೆ ಅಭಿವೃದ್ಧಿ ಅಂದರೆ ಅದಲ್ಲ, ನಗರವನ್ನು ಸಾಂಸ್ಕೃತಿಕವಾಗಿ ಚಾರಿತ್ರಿಕವಾಗಿ ಅಭಿವೃದ್ಧಿಗೊಳಿಸುವುದೇ ನಿಜವಾದ ಅಭಿವೃದ್ಧಿ. ಇಲ್ಲಿನ ನಗರಸಭೆಯಲ್ಲಿ ಇರುವ ಅಧಿಕಾರಿಗಳು ಮಹಲಿನಿಂದಲೇ ಬಂದವರು, ಅವರು ಬಿಸಿಲನ್ನೇ ನೋಡಿಲ್ಲ ಮತ್ತು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಎಂದೂ ಕೆಲಸ ನೋಡದೆ ಬರೀ ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡಲು ಹೋಗಿ ಇಲ್ಲ ಸಲದ ತಪ್ಪು ಮಾಡುತ್ತಾ ನಗರ ಹಾಳು ಮಾಡುತ್ತಿದ್ದಾರೆ ಎಂದರು. ಚಿಹ್ನೆಯಿಂದ ನಾನು ಮತವನ್ನು ಯಾಚನೆ ಮಾಡ್ತಾ ಇದ್ದೀನಿ. ಈ ಚುನಾವಣೆಯಲ್ಲಿ ನಾನು ನಿಲ್ಲೋದಕ್ಕೆ ಮುಖ್ಯ ಉದ್ದೇಶ ಅಂದರೆ, ಕಳೆದ 20 ಅಂದರೆ 2 ಈ ನಗರಸಭೆಯ ಸಾಮಾನ್ಯ ಸಭೆ, ವಿಶೇಷ ಸಭೆ, ತುರ್ತು ಸಭೆ, ಇತರೆ ಸಭೆಗಳಲ್ಲೂ ಕೂಡ ನಾನು ಸಕ್ರಿಯವಾಗಿ
ತಮ್ಮ ಜೊತೆಯಲ್ಲಿ ಭಾಗವಹಿಸಿದ್ದೀನಿ. ಪತ್ರಕರ್ತನಾಗಿ ಈ ನಗರದ ಎಲ್ಲ ರೀತಿಯ ಸರ್ವಾಂಗೀಣ ಬೆಳವಣಿಗೆಗಳನ್ನ ನಾನು ಗಮನಿಸಿದೆ. ಈಗ ನನಗೆ ಅನಿಸಿದ್ದು, ನನ್ನ ಅನುಭವದಲ್ಲಿ ನನಗೆ ಉಂಟಾದದ್ದು ಏನಪ್ಪ ಅಂದ್ರೆ, ಈ ನಗರ ಬರೀ ಅಭಿವೃದ್ಧಿಯ ಕೊಳೆಗೇರಿ ಆಗುತ್ತಿದೆಯೇ ವಿನಃ ಸಾಂಸ್ಕೃತಿಕ ನಗರಿಯಾಗಿ ಮಾರ್ಪಾಡಾಗ್ತಾ ಇಲ್ಲ ಅಂತ. ಅಭಿವೃದ್ಧಿ ಅನ್ನೋದು ಇಡೀ ನಗರವನ್ನ ಒಂದು ಕೊಳೆಗೇರಿಯಾಗಿ ಮಾರ್ಪಡಿಸ್ತಾ ಇದೆ. ಅಭಿವೃದ್ಧಿ ಅನ್ನೋದು ಅದರ ಅಂದಾಜಿನ ಪ್ರಕಾರ ಅನುಷ್ಠಾನ ಆಗ್ತಾ ಇಲ್ಲ. ಯಾರದೋ ಅಂದಾಜಿನ ಪ್ರಕಾರ ಅಭಿವೃದ್ಧಿ ಆಗಿ ಗುತ್ತಿಗೆದಾರರೋ ಆಡಳಿತಗಾರರ ಅನುಕೂಲಕ್ಕಾಗಿ ಅಭಿವೃದ್ಧಿ ಆಗ್ತದೆ ವಿನಃ ನಗರ ಜನಪರವಾದಂತಹ ಜನಸ್ನೇಹಿಯಾಗಿರ್ತಕ್ಕಂಥ ಜನಗ್ರಹಿಕೆಯಾಗಿರ್ತಕ್ಕಂಥ ಅಭಿವೃದ್ಧಿ ಈ ನಗರದಲ್ಲಿ ಆಗ್ತಾ. ಮತ್ತೊಬ್ಬ ಅಭ್ಯರ್ಥಿ ನೂರಾನಿ ಬಾನು, ರೈತ ಸಂಘದ ಅಧ್ಯಕ್ಷ ಚನ್ನನಾಯಕನಹಳ್ಳಿ ದೇವರಾಜು, ಬೆಳಕಾವಲು ಸಮಿತಿಯ ಶ್ರೀಕಾಂತ್ ಕೆಳಹಟ್ಟಿ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.